ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್ ನಾನು ನಿಮ್ಗೆ ಹೇಳ್ತೀನಿ ಕವಿತಾ ಇವತ್ತಿನ ವಿಷಯ ಅಥವಾ ಟಾಪಿಕ್ ಬಂದು ಕೇವಲ ಒಂದೇ ಒಂದು ಟಿಪ್ಪನ್ನು ಅದನ್ನು ಫಾಲೋ ಮಾಡೋದ್ರ ಮುಖಾಂತರ ಒಂದೇ ಒಂದು ತಿಂಗಳಲ್ಲೇ ನೀವು ಕನ್ಸೀವ್ ಆಗಬಹುದು ಹಾಗೆ ಸಾಕಷ್ಟು ಜನರು ನನಗೆ ಕೇಳ್ತಾ ಇದ್ದರು ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಏನಾದ್ರು ಟಿಪ್ಸ್ ಅನ್ನೋದನ್ನು ಹೇಳಿ ಅಂತ ಸೊ ಇವತ್ತಿನ ಈ ಒಂದು ಟಿಪ್ ಅನ್ನೋದನ್ನು ಫಾಲೋ ಮಾಡೋದ್ರ ಮುಖಾಂತರ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಂತಂದರೆ ಎಲ್ರಿಗೂ ಈ ಒಂದು ಟಿಪ್ ಫಾಲೋ ಮಾಡೋದ್ರ ಮುಖಾಂತರ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗುತ್ತಾ ಅಂತಂದರೆ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಚಾನ್ಸಸ್ ಅನ್ನೋದು ಇದೆ ಇವತ್ತಿನ ಈ ಒಂದು ಟಿಪ್ ಅದನ್ನು ಫಾಲೋ ಮಾಡೋದ್ರ ಮುಖಾಂತರ ಆದರೆ ಆಗಿ ಪ್ರೆಗ್ನೆನ್ಸಿ ಅನ್ನೋದಂತೂ ಕನ್ಫರ್ಮ್ ಆಗುತ್ತೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಅಂತ ಹೇಳ್ಬೋದು ಹಾಗಂತಂದರೆ ಯಾವುದು ಆ ಟಿಪ್ ತಿಳಿದುಕೋಬೇಕಾದ್ರೆ ಇವತ್ತಿನ ವಿಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಮಾತ್ರ ಆ ಒಂದು ಪದಾರ್ಥದ ಮಹತ್ವ ಅನ್ನೋದು ನಿಮಗೆ ಗೊತ್ತಾಗುವಂಥದ್ದು ಹಾಗಂತಂದರೆ ಯಾವುದು ಆ ಒಂದು ಪದಾರ್ಥ ಯಾವುದು ಆ ಒಂದು ಇಂಗ್ರೀಡಿಯೆಂಟ್ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೇ ಇದನ್ನು ಬಳಸ್ತಾರೆ ಬಟ್ ಆದರೆ ಇದರ ಮಹತ್ವ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಯಾವುದು ಆ ಒಂದು ಪದಾರ್ಥ ಅಂದರೆ ಲವಂಗ ಹೌದು ಲವಂಗದ ನೀರನ್ನೋದನ್ನು ದಿನ ಸ್ತ್ರೀಯರಾಗಿರ್ಬೋದು ಹಾಗೆ ಪುರುಷರಾಗಿರ್ಬೋದು ತಗೊಳ್ಳೋದ್ರ ಮುಖಾಂತರ ಸ್ತ್ರೀಯರು ಕೇವಲ ಒಂದೇ ಒಂದು ತಿಂಗಳಲ್ಲಿ ಕನ್ಸೀವ್ ಆಗ್ಬೋದು ಹಾಗೆ ಕೆಲವೊಂದೊಂದು ಸತಿ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಇದು ಮೊದಲನೇದಾಗಿ ಇದನ್ನು ಸ್ತ್ರೀಯರು ಹಾಗೆ ಪುರುಷರು ಯಾವ ರೀತಿಯಲ್ಲಿ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತದನಂತರ ಈ ಒಂದು ಲವಂಗದ ಮಹತ್ವದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಇನ್ನು ಸ್ತ್ರೀಯರು ಬಂದು ಪೀರಿಯಡ್ಸ್ ಆದ ಫಸ್ಟ್ ಡೇ ಮೊದಲ ದಿನದಿಂದ ಈ ಒಂದು ಲವಂಗದ ನೀರು ಅನ್ನೋದನ್ನು ತಗೊಳ್ತಾ ಬರಬೇಕಾಗತ್ತೆ ಇದು ಸರಿಸುಮಾರು ಪೀರಿಯಡ್ಸ್ ಆದ ದಿನದಿಂದ ಹಿಡಿದು ಓಬಿಲೇಷನ್ ಡೇಟ್ನ ಹೊರಗೆ ಈಗ ಓಬಿಲೇಷನ್ ಡೇಟ್ ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಅನ್ನೋದನ್ನು ಮಾಡಿದ್ದೀನಿ ಇನ್ ಕೇಸ್ ನೀವು ಆ ವೀಡಿಯೋನ ನೋಡಿಲ್ಲ ಅಂತಂದರೆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ನಿಮಗೆ ಇಪ್ಪತ್ತೆಂಟು ದಿನಕ್ಕೆ ಒಂದು ಸರ್ತಿ ಪೀರಿಯಡ್ಸ್ ಅನ್ನೋದು ಬರುತ್ತೆ ಅಂತಂದರೆ ಹದಿನಾಲ್ಕನೇ ದಿನ ಬಂದು ನಿಮಗೆ ಓಬಿಲೇಷನ್ ಡೇಟ್ ಅನ್ನೋದು ಇರುತ್ತೆ ಸೊ ಹದಿನಾಲ್ಕನೇ ದಿನದ ತನಕ ನೀವು ತೊಗೊಳ್ಬೇಕಾಗತ್ತೆ ಇನ್ ಕೇಸ್ ನಿಮಗೆ ಮೂವತ್ತು ದಿನಕ್ಕೆ ಒಂದು ಪೀರಿಯಡ್ಸ್ ಅನ್ನೋದೇನಾದ್ರು ಬರೋ ಹಾಗಿದ್ರೆ ಸೊ ಹದಿನಾರನೇ ದಿನ ಬಂದು ನಿಮಗೆ ಓಬಿಲೇಷನ್ ಡೇಟ್ ಅನ್ನೋದು ಇರುವಂಥದ್ದು ಸೊ ಹೀಗಿದ್ದಾಗ ನೀವು ಹದಿನಾರು ದಿನದ ತನಕ ತೊಗೊಂಡು ಬಿಟ್ಟರೆ ಸಾಕು ಸ್ಟಾಪ್ ಮಾಡಿದರೆ ಸಾಕು ಅದಾದಮೇಲೆ ಅಂಥ ನೆಸೆಸಿಟಿ ಅನ್ನೋದು ಇರೋದಿಲ್ಲ ಸೊ ನಿಮ್ಮ ಓಬಿಲೇಷನ್ ಡೇಟ್ ಅನ್ನೋದೇನಿರುತ್ತೆ ಸೊ ಆ ಡೇಟ್ ತನಕ ತೊಗೊಂಡ್ರೆ ಸಾಕು ಅದಾದಮೇಲೆ ತಗೊಳ್ಳೋ ಅಂಥ ನೆಸೆಸಿಟಿ ಅನ್ನೋದು ಇರೋದಿಲ್ಲ ಹೆಣ್ಮಕ್ಳಿಗಾದರೆ ಇನ್ನು ಪುರುಷರಿಗೆ ನಾವು ನೋಡಲಿಕ್ಕೆ ಹೋದಾಗ ನೀವು ಒಂದು ತಿಂಗಳು ಪೂರ್ತಿ ತಗೊಂಡ್ರೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಸೊ ನೀವು ದಿನ ತೊಗೊಳ್ಬೋದು ಸೊ ಇದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈಗ ನಿಮಗೆ ಪೀರಿಯಡ್ಸ್ ಅನ್ನೋದು ಆಗಿದೆ ಅಂತ ಅನ್ಕೊಳ್ಳೋಣ ಸೊ ಪೀರಿಯಡ್ಸ್ ಆಗಿ ಫಸ್ಟ್ ಡೇ ಅಂತಂದರೆ ಫಸ್ಟ್ ಡೇ ನೈಟ್ ಬಂದು ನೀವು ಬಿಸಿ ನೀರನ್ನ ಒಂದು ಗ್ಲಾಸಲ್ಲಿ ತೊಗೊಳ್ಳಿ ಬಿಸಿ ನೀರನ್ನ ಒಂದು ಗ್ಲಾಸಲ್ಲಿ ತೊಗೊಂಡು ಮೂರರಿಂದ ನಾಲ್ಕು ಲವಂಗ ಸೊ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಜಸ್ಟ್ ಮೂರರಿಂದ ನಾಲ್ಕು ಲವಂಗನ ಆ ಬಿಸಿನೀರಲ್ಲಿ ಹಾಕಿ ಓಕೆ ಬಿಸಿನೀರಲ್ಲಿ ಹಾಕಿ ಒಂದು ಪ್ಲೇಟ್ ಅನ್ನೋದನ್ನು ಚಿಕ್ಕ ಪ್ಲೇಟ್ ಅನ್ನೋದನ್ನು ಗ್ಲಾಸ್ ಮೇಲೆ ಮುಚ್ಚಿ ಇಡಿ ಈಗ ಬೆಳಗ್ಗೆ ಇದ್ದ ನಂತರ ಒಂದು ನೀರನ್ನೋದನ್ನ ನೀವು ನೋಡಿದಾಗ ನೀರಿನ ಬಣ್ಣ ಬಂದು ಸ್ಲೈಟ್ ಆಗಿ ಕಲರ್ ಅನ್ನೋದು ಚೇಂಜ್ ಆಗಿರುತ್ತೆ ಸೊ ಈಗ ನೀವೇನು ಮಾಡಬೇಕು ಅಂತಂದ್ರೆ ಮೂರರಿಂದ ನಾಲ್ಕು ಲವಂಗ ನೀವೇನು ಹಾಕಿರ್ತೀರಾ ಸೊ ಅದನ್ನ ತೆಗ್ದು ವಾಟರ್ ಆ ನೀವು ತಗೊಳ್ಬೇಕಾಗತ್ತೆ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ತಗೊಳ್ಳೋ ಹಾಗಿದ್ರೆ ಇಬ್ಬರು ಕೂಡ ಅಷ್ಟೇ ಬೇರೆ ಬೇರೆ ಲೋಟದಲ್ಲಿ ಪ್ರಿಪೇರ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ ಈಗ ಲವಂಗದ ನೀರನ್ನ ನೀವು ಇನ್ಸ್ಟೆಂಟ್ ಕೂಡ ನೀವು ತಗೊಳ್ಳಬಹುದು ಸೊ ಇನ್ಸ್ಟೆಂಟಾಗಿ ಹೇಗೆ ತಗೊಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ನೀರಿಗೆ ಒಂದು ಮೂರರಿಂದ ನಾಲ್ಕು ಲವಂಗನ ಹಾಕಿ ಚೆನ್ನಾಗಿ ಕುದಿಸಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ತದನಂತರ ಅದು ಸ್ವಲ್ಪ ಬೆಚ್ಚಗೆ ಆದ ನಂತರ ನೀವು ತಗೊಳ್ಬಹುದು ಶೋಧಿಸಿ ತಗೊಳ್ಬೇಕಾಗತ್ತೆ ಸೊ ಈ ತರ ಕೂಡ ನೀವು ಮಾಡ್ಕೋಬೋದು ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗಿರುತ್ತೋ ಎರಡರಲ್ಲಿ ಯಾವ್ದಾದ್ರು ನೀವು ಫಾಲೋ ಮಾಡಿದ್ರೆ ಒಳ್ಳೇದು ಈಗ ಲವಂಗನ ತಗೊಳ್ಳೋದ್ರ ಮುಖಾಂತರ ಸ್ತ್ರೀಯರಿಗಾಗಿರ್ಬೋದು ಹಾಗೆ ಪುರುಷ ಪುರುಷರಿಗಾಗಿರ್ಬೋದು ಆಗುವಂಥ ಒಂದು ಹೆಲ್ತ್ ಬೆನಿಫಿಟ್ಸ್ಗಳೇನು ಹೇಗೆ ಲವಂಗನ ತೊಗೊಳೋದ್ರಿಂದ ಫಾಸ್ಟಾಗಿ ಪ್ರೆಗ್ನೆನ್ಸಿ ಅನ್ನೋದು ಬರುತ್ತೆ ಟ್ವಿನ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೇಗೆ ಲವಂಗ ಹೆಲ್ಪ್ಫುಲ್ಲಾಗಿರುತ್ತೆ ಸೊ ಎಲ್ಲದರ ಬಗ್ಗೆ ಒಂದೊಂದಾಗಿ ತಿಳಿದ್ಕೊತಾ ಹೋಗೋಣ ಬನ್ನಿ ಸೊ ಲವಂಗದ ನೀರನ್ನು ತಗೊಳ್ಳೋದ್ರಿಂದ ತೊಗೊಳೋದ್ರಿಂದ ಸ್ತ್ರೀಯರಿಗೆ ಆಗುವಂಥ ಬೆನಿಫಿಟ್ಸ್ಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬಂದು ಓಬಿಲೇಷನ್ ಅನ್ನೋದು ಸರಿಯಾಗಿ ಆಗೋದಕ್ಕೆ ಹೆಲ್ಪ್ಫುಲ್ಲಾಗಿರುತ್ತೆ ಸಾಕಷ್ಟು ಮಹಿಳೆಯರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಹಾಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇಂದ ಬಳಲ್ತಾ ಇರುವಂಥ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ಪ್ರಾಬ್ಲಮ್ ಏನು ಅಂತಂದರೆ ಅವರಿಗೆ ಸರಿಯಾಗಿ ಓಬಿಲೇಷನ್ ಅನ್ನೋದು ಆಗ್ತಾ ಇರೋದಿಲ್ಲ ಎಗ್ ಅನ್ನೋದು ಸರಿಯಾಗಿ ರಿಲೀಸ್ ಆಗ್ತಾ ಇರೋದಿಲ್ಲ ಸೊ ಈ ಥರದ ಒಂದು ಲವಂಗದ ಅದನ್ನು ತಗೊಳ್ಳೋದ್ರಿಂದ ಓಬಿಲೇಷನ್ ಅನ್ನೋದು ಸರಿಯಾಗಿ ಆಗುತ್ತೆ ಸೊ ಓಬಿಲೇಷನ್ ಅನ್ನೋದು ಸರಿಯಾಗಿ ಆದಾಗ ಮಾತ್ರ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಅನ್ನೋದು ಇರುವಂಥದ್ದು ಹಾಗೆ ಎಗ್ಗಿನ ಸೈಜ್ ಅನ್ನೋದು ಕೂಡ ಅಷ್ಟೇ ಒಂದು ಹೆಲ್ದಿಯಾದಂಥ ಒಂದು ಎಗ್ ಅನ್ನೋದು ರಿಲೀಸ್ ಆಗೋದಕ್ಕೂ ಕೂಡ ಅಷ್ಟೇ ಇದು ಸಹಾಯಕವಾಗಿ ಇರುವಂಥದ್ದು ಸೊ ಒಂದು ಹೆಲ್ದಿ ಆದಂಥ ಎಗ್ ಅನ್ನೋದು ರಿಲೀಸ್ ಆದಾಗ ಮಾತ್ರ ಹೆಲ್ದಿ ಆದಂಥ ಒಂದು ಪ್ರೆಗ್ನೆನ್ಸಿ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗುತ್ತೆ ಸತಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅನ್ನೋದು ಇರುತ್ತೆ ಬಟ್ ಆದರೆ ಪೀರಿಯಡ್ಸ್ ಅನ್ನೋದು ಆಗುವಂಥದ್ದು ಕೂಡ ನಾವು ನೋಡ್ತಾ ಇರ್ತೀವಿ ಹಾಗೆ ಪ್ರೆಗ್ನೆನ್ಸಿ ರಿಸಲ್ಟ್ ಅನ್ನೋದು ಪಾಸಿಟಿವ್ ಅಂತ ಬಂದ ನಂತರ ಕೂಡ ನಾನು ಅಷ್ಟೇ ಅಬಾಷನ್ ಅಥವಾ ಮಿಸ್ಕ್ಯಾರೇಜ್ ಆಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಸೊ ಇದೆಲ್ಲ ಕೂಡ ನಾನು ಏನು ಅಂತಂದರೆ ಕ್ರೋಮೊಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅನ್ನೋದು ಮಗುವಿನಲ್ಲಿ ಇದ್ದಾಗ ನೈಸರ್ಗಿಕವಾಗಿಯೇ ನಮ್ಮ ದೇಹ ಅನ್ನೋದು ಮಗುವಿನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸೊ ಹಾಗಾಗಿ ಪೀರಿಯಡ್ಸ್ನ ಮುಖಾಂತರ ಪ್ರೆಗ್ನೆನ್ಸಿ ಅನ್ನೋದು ಬರ್ದಿರೋ ಇರೋಂಥ ಇರೋ ಹಾಗೆ ಆಗುವಂಥದ್ದು ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಒಂದು ಹೆಲ್ದಿಯಾದಂಥ ಎಗ್ ಅನ್ನೋದು ಇದ್ದಾಗ ಮಾತ್ರ ಸಾಧ್ಯ ಹಾಗೆ ಒಂದು ಹೆಲ್ದಿಯಾದಂತಹ ಒಂದು ಸ್ಪರ್ಮ್ ಅನ್ನೋದು ಇದ್ದಾಗ ಮಾತ್ರ ಸಾಧ್ಯ ಇನ್ನು ಪುರುಷರಲ್ಲಿ ನೋಡಿದಾಗ ಈ ಒಂದು ಲವಂಗದ ನೀರು ತಗೊಳ್ಳೋದ್ರಿಂದ ಸ್ಪರ್ಮ್ ಕೌಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಹಾಗೆ ಸ್ಪರ್ಮ್ನ ಲೈಫ್ ಸ್ಪ್ಯಾನ್ ಸೊ ಈಗ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸ್ಪರ್ಮ್ ಸರಿಸುಮಾರು ಮೂರರಿಂದ ಐದು ದಿನಗಳ ಕಾಲ ಒಂದು ಹೆಣ್ಣಿನ ದೇಹದಲ್ಲಿ ಜೀವಂತವಾಗಿರುತ್ತೆ ಅಂತ ಸೊ ಅದರ ಒಂದು ಲೈಫ್ ಸ್ಪ್ಯಾನ್ ಅನ್ನೋದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಲವಂಗದ ನೀರು ಅನ್ನೋದನ್ನು ತಗೊಳ್ಳೋದ್ರಿಂದ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸ್ಪರ್ಮ್ ಕೌಂಟ್ ಅನ್ನೋದು ಕೂಡ ಅಷ್ಟೇ ಇನ್ಕ್ರೀಸ್ ಮಾಡೋದಕ್ಕೆ ಇದು ಸಹಾಯಕವಾಗಿ ಇರೋವಂಥದ್ದು ಈಗ ನೆಕ್ಸ್ಟ್ ಪ್ರಶ್ನೆ ಬಂದು ಹೇಗೆ ಇದನ್ನು ತಗೊಳ್ಳೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಅನ್ನೋದಿರುತ್ತೆ ಅಂತ ಹೌದು ಅವಳಿ ಜೋಳಿ ಮಕ್ಕಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಲವಂಗದ ನೀರು ಅನ್ನೋದನ್ನು ತೊಗೊಳ್ಳೋದ್ರಿಂದ ನಾನು ಮುಂಚೆನೇ ಹೇಳಿದೆ ಲವಂಗದ ನೀರ್ ಅನ್ನೋದನ್ನ ತಗೊಳ್ಳೋದ್ರಿಂದ ಓವಿಲೇಷನ್ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗುತ್ತೆ ಎಗ್ ಅನ್ನೋದು ಸರಿಯಾದ ಒಂದು ಸೈಜ್ ನಲ್ಲಿ ರಿಲೀಸ್ ಆಗೋದಕ್ಕೂ ಸಹಾಯಕವಾಗಿರುತ್ತೆ ಅಂತ ಕೆಲವೊಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಒಂದೇ ಒಂದು ಎಗ್ ಅನ್ನೋದು ರಿಲೀಸ್ ಆಗುವಂಥದ್ದು ಆದರೆ ಲವಂಗದ ನೀರು ಅನ್ನೋದನ್ನ ತಗೊಳ್ಳೋದ್ರಿಂದ ಎರಡು ಎಗ್ ಅನ್ನೋದು ಕೂಡ ರಿಲೀಸ್ ಆಗುವಂತ ಚಾನ್ಸಸ್ ಅನ್ನೋದು ಇರುವಂಥದ್ದು ಸೊ ಈ ಎರಡು ಎಗ್ ಬಂದು ಫೆಲೋಪಿಯನ್ನ ಟ್ಯೂಬ್ನ ಮುಖಾಂತರ ಚಲಿಸುವಂತಹ ಸಮಯದಲ್ಲಿ ಗಂಡಿನ ಸ್ಪರ್ಮ್ನ ಹತ್ರ ಇದು ತಲುಪಿದಾಗ ಟ್ವಿನ್ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಅನ್ನೋದು ಇರುತ್ತೆ ಹೌದು ಅವಳಿ ಜೋಳಿ ಮಕ್ಕಳಾಗುವಂಥ ಚಾನ್ಸಸ್ ಅನ್ನೋದು ಇರುತ್ತೆ ಸೊ ಇದು ಎಲ್ರಿಗೂ ಆಗತ್ತೆ ಅಂತಲ್ಲ ಬಟ್ ಚಾನ್ಸಸ್ ಅನ್ನೋದು ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನೇನೇನೆಲ್ಲ ಬೆನಿಫಿಟ್ಸ್ಗಳಿದೆ ಲವಂಗದಲ್ಲಿ ಅಂತ ನಾವು ನೋಡಲಿಕ್ಕೆ ಹೋದರೆ ಲವಂಗದಲ್ಲಿ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಇರುತ್ತೆ ಸೊ ನೀವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂಥ ಆಹಾರಗಳನ್ನು ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಅನ್ನೋದು ಜಾಸ್ತಿ ಆಗುವಂಥದ್ದು ಸೊ ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಇರುತ್ತೆ ಹಾಗೆ ಸ್ತ್ರೀಯರಲ್ಲಿ ನಾವು ನೋಡಿದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಹಾಗೆ ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಲವಂಗನ ತಗೊಳ್ಳೋದ್ರ ಮುಖಾಂತರ ಈ ಲವಂಗದ ನೀರನ್ನು ಅನ್ನೋದನ್ನ ತಗೊಳ್ಳೋದ್ರೆ ಮುಖಾಂತರ ಈ ಥರದ ಇನ್ಫೆಕ್ಷನ್ಸ್ಗಳನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗೆ ಲವಂಗದ ನೀರನ್ನು ಅದನ್ನು ತಗೊಳ್ಳೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕೂಡ ಮೇಂಟೈನ್ ಆಗೋದಕ್ಕೆ ಸಹಾಯಕವಾಗಿರುತ್ತೆ ಹಾಗೆ ಜೀರ್ಣಕ್ರಿಯೆ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಅಷ್ಟೇ ಇದು ಸಹಾಯಕವಾಗಿರುತ್ತೆ ಹಾಗೆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ಲವಂಗದ ವಾಟರಿಂದ ಆಗುವಂಥ ಬೆನಿಫಿಟ್ಸ್ಗಳು ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ಅಂದ್ಕೋತೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಮರಿದಿರೇ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಮರಿದಿರೋ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ